ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಆಂತರಿಕ ವಿರೋಧ ಭಾಸಗಳು ಶೀಘ್ರದಲ್ಲೇ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕಾರಣವಾಗುತ್ತವೆ ಎಂದು ಬಿಜೆಪಿ ಮುಖಂಡ ಮತ್ತು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾನುವಾರ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಪಕ್ಷದ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರು ಮತ್ತು ಸಚಿವರು ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುತ್ತಿದ್ದಾರೆ ಅವರ ಪಕ್ಷದ ನಾಯಕರ ಮಧ್ಯೆಯೇ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ ಅತಿ ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬೀದಿಗೆ ಬಂದು ಹೋರಾಟ ನಡೆಸಲಿದ್ದಾರೆ ಒಬ್ಬರಿಗೊಬ್ಬರು ಚಪ್ಪಲಿಯಿಂದ ಒಡೆದುಕೊಳ್ಳುತ್ತಾರೆ ಸರ್ಕಾರ ಬಹು ಬೇಗ ಪತನವಾಗಲಿದೆ ಎಂದು ಯತ್ನಾಳ್ ಅಚ್ಚರಿಯ ಮಾತನ್ನು ಆಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಿಜವಾದ ಪರ್ಯಾಯವಿಲ್ಲ ಎಂಬುದನ್ನು ನಾವು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಹಿಂದೂಗಳ ಹಿತ ಕಾಪಾಡುವ ಏಕೈಕ ಪಕ್ಷ ಅಂದರೆ ಅದು ಬಿಜೆಪಿ ಮಾತ್ರ ಇಲ್ಲದಿದ್ದರೆ ಭಾರತ ಪಾಕಿಸ್ತಾನವಾದರೂ ಅಚ್ಚರಿ ಪಡಬೇಕಾಗಿಲ್ಲ ದೇಶದ ರಕ್ಷಣೆ ಭದ್ರತೆ ಮತ್ತು ಯೋಗಕ್ಷೇಮವನ್ನು ಪಡಿಸಲು ನಾವು ಬಿಜೆಪಿಯನ್ನು ಮರು ಆಯ್ಕೆ ಮಾಡುತ್ತಲೇ ಇರಬೇಕು ಮತ್ತು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕು ಎಂದು ಅವರು ಹೇಳಿದರು ಕೆಲವು ಬಿಜೆಪಿ ನಾಯಕರು ಪಕ್ಷ ವಿರೋಧಿ ನಾಯಕರು ಮತ್ತು ವಿರೋಧ ಪಕ್ಷದ ಸದಸ್ಯರೊಂದಿಗೆ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಶ್ರೀ ಯತ್ನಾಳ್ ಆರೋಪಿಸಿದರು ಇಂತಹ ಪಿತೂರಿ ನಾಯಕರು ಸೋಲು ಮತ್ತು ಸೋಲಿಗೆ ಕಾರಣವಾಗುತ್ತಾರೆ ಇಂತಹ ನಾಯಕರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅವರು ತಮ್ಮ ಗೆಲುವಿಗಾಗಿ ಕೆಲಸ ಮಾಡುವುದಿಲ್ಲ ಆದರೆ ತಮ್ಮದೇ ಪಕ್ಷದ ಸಹೋದ್ಯೋಗಿಗಳು ಸೋಲಿಸಲು ಮಾತ್ರ ಕೆಲಸ ಮಾಡುತ್ತಾರೆ ಆದರೆ ಅವರು ಇಂದಿಗೂ ಯಶಸ್ವಿ ಆಗುವುದಿಲ್ಲ ನನ್ನ ಪಕ್ಷದ ಕೆಲವು ನಾಯಕರು ನನ್ನನ್ನು ಸೋಲಿಸಲು ಪ್ರಯತ್ನಿಸಿದರು ಆದರೆ ಅವರು ಯಶಸ್ವಿ ಆಗಲಿಲ್ಲ ಸ್ಪಷ್ಟ ಬಹುಮತದಿಂದ ನಾನು ಗೆದ್ದಿದ್ದೇನೆ ನಾನು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರಕ್ಕೆ ಭೇಟಿ ನೀಡದ ಗೆದ್ದ ಇಬ್ಬರು ನಾಯಕರು ಎಂದು ಯತ್ನಾಳ್ ಹೇಳಿದರು ಬೊಮ್ಮಾಯಿ ಅವರು ಇತರ ಕೆಲವು ಪಕ್ಷಗಳ ಮುಖಂಡರನ್ನು ಭೇಟಿ ಮಾಡಿದ್ದಕ್ಕೆ ಅವರು ಆಕ್ಷೇಪ ವ್ಯಕ್ತಪಡಿಸಿದರು ಬೊಮ್ಮಾಯಿ ಪ್ರತಿಕ್ರಿಯಿಸಿ ಅವರ ಪ್ರತಿಯೊಂದು ಭೇಟಿಯ ರಾಜಕೀಯ ಆಕಾಂಕ್ಷೆಗಳು ಇರಬಾರದು ಅವುಗಳಲ್ಲಿ ಕೆಲವು ಸೌಜನ್ಯದ ಭೇಟಿಗಳು ಕೂಡ ಆಗಿವೆ ಅದರಿಂದ ಯಾವುದೇ ರಾಜಕೀಯ ಇಲ್ಲ ಎಂದರು ಯಾವತ್ತೂ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ ನನ್ನ ಮನೆಗೆ ಬಂದ ನಾಯಕರನ್ನು ಸ್ವಾಗತಿಸಿದ್ದೇನೆ ನಾನು ಯಾವುದೇ ಕಾಂಗ್ರೆಸ್ ನಾಯಕರೊಂದಿಗೆ ಮೆಚ್ಚಿದ ಸಭೆ ನಡೆಸಿಲ್ಲ ಎಂದು ಹೇಳಿದರು ಬಿಜೆಪಿ ನನ್ನ ತಾಯಿ ಇದ್ದಂತೆ ಬಿಜೆಪಿ ಸಿಎಂ ಆಗಿ ಗೋಹಕ್ಕೆ ಮತ್ತು ಮತಾಂತರದ ವಿರುದ್ಧ ಕಾನೂನು ಜಾರಿಗೆ ತಂದಿದ್ದೆ ನನ್ನ ಪಕ್ಷದ ಕಾರ್ಯಕರ್ತರ ಹಿತಾಸಕ್ತಿ ಕಾಪಾಡಲು ಸದಾ ನಾನು ಕೆಲಸ ಮಾಡುತ್ತೇನೆ ಎಂದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ